नमस्कार न्यूज अलर्ट के स्वागत सुद्दी समय नकली वैद्यन आस्पत्रे मेले दावणगेरे जिलाधिकारी महंतेश बीळगि दिढीर दाळि माडिद्दारे। सद्य अविनाश एनएच एंबात नकली वैद्य अंत हेळलागिदे। इन्नु नकली वैद्य अविनाश जिल्लेय हरिकर तालूकिन कुंबळूरु ग्रामदल्लि क्लिनिक इट्कोंडिद्द। अल्लदे शैक्षणिक अर्हते तांत्रिक तरबेति इल्लदे क्लिनिक नडेसुत्ता इद्दाने अन्नो आरोप कूड इदे। अदरंते कोरोना रोगिगळिगू चिकित्से नीडुत्ता इरुव आरोप अविनाश विरुद्ध केळिबंदिद्दु। इन्नु ई आरोपद हिन्नेलेयल्लि जिलाधिकारि नेतृत्वद तंड दाळि माडिदे। दाळि वेळे केलवु सर्टिफिकेट मास्क सानिटैजर् गळन्नु वशक्के पडेदुकोळ्ळलागिदे। मनेयल्लि औषधि इट्टु जनरिगे चिकित्से नीडुत्ता इद्द अंत तिळिदु बंदिदे। कोरोना सोंकितरन्न कोविड केर सेंटर गे शिफ्ट माडलु बंद अधिकारी जोते ग्रामस्थरु वाग्वाद केळिद घटने बळ्ळारी जिल्लेय सिरुगुप्प तालूकिन हच्चोळ्ळि ग्रामदल्लि नडेदिदे। सद्य अधिकारी ग्रामद नालकु मंदि सोंकितरन्न करेदोयलु आंबुलेन्स समेत बंदिद्रु। ई वेळे कोविड केर सेंटर नल्लि नमगे एनादरु आद्रे यार होणे, नम्म आरोग्यद बग्गे एन् ग्यारंटी कोड्तीरा, ನಾವು ಅಲ್ಲಿಗೆ ಬರಲ್ಲ ಅಂತ ಅಧಿಕಾರಿಗಳಿಗೆ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ರು. ಇನ್ನು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಅದಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ ಅಂತ ಅಧಿಕಾರಿಗಳು ತಿಳಿ ಹೇಳಿದ್ದಾರೆ. ಆದರೆ ಅದಕ್ಕೆ ಒಪ್ಪದ ಗ್ರಾಮಸ್ಥರು ಮನೆಯಲ್ಲೇ ಇರ್ತೇವೆ ಎಂದು ವಾದಿಸಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಗ್ರಾಮಸ್ಥರಿಂದ ಮುಚ್ಚಳಿಕೆಯನ್ನ ಬರೆಸಿಕೊಂಡು ವಾಪಸ್ ಹೋಗಿದ್ದಾರೆ. ಉಚಿತ ಭವಿಷ್ಯ ಖಚಿತ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ ಹಸ್ತರೇಖೆ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು ವಿದ್ಯೆ ಉದ್ಯೋಗ ಮದುವೆ ಸಂತಾನ ವ್ಯಾಪಾರದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಮಾನಸಿಕ ಕಾಯಿಲೆಗಳು ಲೈಂಗಿಕ ಸಮಸ್ಯೆ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ಪ್ರೇಮದಲ್ಲಿ ಮೋಸ ಶತ್ರುನಾಶ ಶತ್ರುವಶ ಮಾಟ ಮಂತ್ರ ವಾಮಾಚಾರ ಇನ್ನು ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814147. ಆಹಾರ ಅರಸಿ ಬಂದು ಆಕಸ್ಮಿಕವಾಗಿ ಮನೆ ಸೇರಿದ 8ರಿಂದ 10 ಅಡಿ ಉದ್ದದ ಹೆಬ್ಬಾವನ್ನ ರಕ್ಷಣೆ ಮಾಡುವಲ್ಲಿ ಸ್ನೇಹ ಕೆಂಪರಾಜು ಯಶಸ್ವಿಯಾಗಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಅಂದಹಾಗೆ ಹಾಸನ ಜಿಲ್ಲೆಯ ಹರಸಿಕೆರೆ ಪಟ್ಟಣದ ಶ್ರೀನಿವಾಸ ನಗರದ ಶ್ಯಾಮ್ ಮನೆಗೆ ಆಕಸ್ಮಿಕವಾಗಿ 8ರಿಂದ 10 ಅಡಿ ಉದ್ದದ ಹೆಬ್ಬಾವು ಬಂದಿತ್ತು. ಬೃಹತ್ ಗಾತ್ರದ ಹಾವನ್ನ ಕಂಡ ಮನೆಯವರು ಸೇರಿದಂತೆ ಸ್ಥಳೀಯರು ಭಯಭೀತರಾಗಿದ್ರು. ಎನ್ನ ಸ್ಥಳೀಯ ನಿವಾಸಿ ಯೋಗೇಶ್ ತಕ್ಷಣ ಸ್ನೇಹ ಕೆಂಪರಾಜುಗೆ ಕರೆ ಮಾಡಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಕೆಂಪರಾಜು ಮನೆಯಲ್ಲಿ ಅಡಗಿ ಕುಳಿತಿದ್ದ ಹೆಬ್ಬಾವನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ವೇಳೆ ಸುಮಾರು 10 ಅಡಿಗೂ ಹೆಚ್ಚು ಉದ್ದವಿರುವ ಹೆಬ್ಬಾವು 25 ಕೆಜಿಗೆ ಅಧಿಕ ತೂಕ ಹೊಂದಿದೆ. ಸದ್ಯ ರಕ್ಷಣೆ ಮಾಡಿದ ಹೆಬ್ಬಾವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಚನೆಯ ಮೇರೆಗೆ ಮಾಲೇಕಲ್ಲು ತಿರುಪತಿ ಅರಣ್ಯಕ್ಕೆ ಬಿಡಲಾಗಿದೆ ಅಂತ ತಿಳಿದು ಬಂದಿದೆ.
ಇದಾಗಿದೆಯವರೆಗಿನ ಸುದ್ದಿ ಸಮಯ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ and you're watching news alert facebook ali like maadi youtube ali subscribe maadi share maadi like maadi comment maadi play store ali app la download maadi enjoy maadi ellarigu olladagi jai hind jai bhuvaneshwar